ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಉತ್ತರ ಬೇಕಾ? ನೀನೊಬ್ನ ಏನೋ ಮಾಡಕ್ ಸಾಧ್ಯ? ನಾನು ಒಬ್ನೇ ಅಲ್ಲ, ಈ ಪ್ರಶ್ನೆಗಳನ್ನ ಎಲ್ಲಾ ಜಾಗದಲ್ಲೂ ಹಾಕಿದೀವಿ. ನಿಮ್ಗೇನ್ ಅನ್ನಿಸ್ತು, ಒಬ್ರನ್ ಕೊಂದು ಅವ್ರ ಪ್ರಶ್ನೆ ಮುಚ್ಚಾಕ್ಬೋದು ಅಂತನ? ಹೋಗಿ ನೋಡಿ, ನನ್ನಂತ ಎಷ್ಟೋ ಮಂದಿ ತಯಾರಾಗಿದ್ದಾರೆ ನಿಮ್ಮಿಂದ ಉತ್ತರ ಪಡೆಯೋಕೆ. ಒಂದ್ ಮಾತಂತೂ ಸತ್ಯಾಣ, ಸಾಯೋ ವ್ಯಕ್ತಿ ಯಾವತ್ತು ಸುಳ್ಳು ಹೇಳೋದಿಲ್ಲ. ಒಂದ್ ವೇಳೆ ದೇವದಾಸಿ ಬರ್ದಿರೋ ತರ ಆಕೆಗೆ ಸಾಕ್ಷಾತ್ಕಾರ ಆಗ್ಲಿಲ್ಲ ಅಂದ್ರೆ ದೇವರಿಗೆ ಅರ್ಪಿಸ್ಕೊಂಡು ಏನ್ ಪ್ರಯೋಜನ ಬಂತು? ನೀ ಹೇಳೋದೇನೋ ಸರಿ ಇದೆ, ಗುರುಗಳು ಯಾರನ್ನಾದ್ರೂ ಸುಖ ಸುಮ್ನೆ ದಾಸಿ ಮಾಡ್ಕೋತಾರ? ಗುರುಗಳು ಮರ್ಯಾದೆ ತೆಗಿಬೇಕು ಅಂತಾನೆ ಮಾಡ್ತಿದ್ದೀರಿ ಇದೆಲ್ಲ. ಮುಜುಗರ ಏನಿದೆ ಇದ್ರಲ್ಲಿ, ಗುರುಗಳು ಇದಕ್ಕೆ ಉತ್ತರ ಕೊಡ್ಲೇಬೇಕು. ಇಷ್ಟೊತ್ತಿಗೆ ಗುರುಗಳಿಗೆ ವಿಷಯ ಮುಟ್ಟಿರುತ್ತೆ. ಊರಿನೆಲ್ಲ ಬೀದಿಲೂ ಅಕ್ಕನ ಪ್ರಶ್ನೆಗಳೇ ಹರಡಿವೆ. ಗುರುಗಳೇ ಅವಕ್ಕೆ ಉತ್ತರ ಕೊಡ್ಬೇಕು. ಏನ್ ಅನ್ನಿಸ್ತಿದೆ ನಿಮ್ಗೆಲ್ಲ? ಅವಳು ಕೇಳುವಂತ ಪ್ರಶ್ನೆಗಳಿಗೆಲ್ಲ ಗುರುಗಳು ಸತ್ಯ ನುಡಿತಾರೆ ಅನ್ಕೊಂಡಿದ್ರ? ಗುರುಗಳು ಮಾಡ್ತಾ ಇರೋದು ವ್ಯಾಪಾರ. ಅಂತ ವ್ಯಾಪಾರಸ್ಥರಿಗೆ ಸುಳ್ಳೇ ಅವ್ರ ಮನೆ ದೇವರಾಗಿರುತ್ತೆ. ಸುಳ್ತಾನೆ ಹೇಳಲಿ ಬಿಡಿ ಗುರುಗಳೇ, ಇಷ್ಟ ದಿನ ಅವ್ರ ಹೇಳಿಕೆಗಳಿಗೆ ಕಡಿವಾಣ ಅನ್ನೋದೇ ಇರ್ಲಿಲ್ಲ, ಮನ್ಸಿಗೆ ಅನ್ಸಿದೆಲ್ಲ ಹೇಳ್ತಿದ್ರು. ಆದ್ರೆ ಇವತ್ತು ಯೋಚನೆ ಮಾಡಿ ಮಾತಾಡ್ಬೇಕು. ಗುರುಗಳೇ, ನಮ್ಮಲ್ಲೂ ಕೂಡ ಸಾಕಷ್ಟು ಜನರಿಗೆ ಈ ಪ್ರಶ್ನೆ ಕಾಡ್ತಾನೆ ಇದೆ. ಇದನ್ನ ಶಮನ ಮಾಡಬೇಕಿರೋ ಅವಶ್ಯಕತೆ ತುಂಬಾ ಇದೆ. ಗುರುಗಳೇ, ನಮಗ್ ತಿಳಿದು ಬಂದಿರೋ ಪ್ರಕಾರ ಅವರೆಲ್ಲ ನಿಮ್ಮಿಂದಾನೇ ಉತ್ತರ ಪಡಿಬೇಕಂತಿದ್ದಾರೆ. ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ. ಬಹುಶಃ ಅವ್ರು ಇಲ್ಲಿಗೆ ಬಂದಿರಬೇಕು. ಬರ್ಲಿ ಬಿಡು, ನನ್ನನ್ನು ಪ್ರಶ್ನೆ ಮಾಡದೆ ಮತ್ತಿನ್ಯಾರನ್ ಮಾಡ್ತಾರೆ? ನಡೀರಿ, ಹೋಗೋಣ. ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ. ಗುರುಗಳೇ, ಅವಳು ದೇವದಾಸಿನಿ ಆಗಿದ್ರೆ? ನನಗ್ ಗೊತ್ತು, ನಿಮ್ಮಲ್ಲಿ ಹುಟ್ಟಿರೋ ಪ್ರಶ್ನೆಗಳೆಲ್ಲ ನನಗ್ ಗೊತ್ತು. ಮತ್ತೆ ನಾನು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನನ್ನಲ್ಲಿ ಉತ್ತರ ಇದೆ. ಆದ್ರೆ ಈಗಲ್ಲ, ಸಂಜೆ ಹೇಳ್ತೀನಿ. ನೀವೆಲ್ಲ ನಾನು ಹೇಳೋ ಸ್ಥಳಕ್ಕೆ ಬನ್ನಿ. ಎಲ್ರೂ ಆ ದೇವದಾಸಿ ಈ ನಶ್ವರ ದೇಹನ ಬಿಟ್ಟು ಹೋದ ಆ ಸ್ಥಳಕ್ಕೆ ಬನ್ನಿ. ಹಾಗೆ ಒಂದು ಆದೇಶನೂ ಕೊಡ್ತಿದ್ದೀನಿ, ಬರುವಾಗ ಪೂಜಾ ಸಾಮಗ್ರಿ ತಗೊಂಡ್ ಬನ್ನಿ. ದೇಹ ಬಿಟ್ಟು ಹೋದ ದಾಸಿಯ ಆತ್ಮಕ್ಕೆ ನಾವೆಲ್ಲ ಶಾಂತಿ ಕೋರೋಣ. ಆಗ್ಲಿ ಗುರುಗಳೇ. ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ, ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ, ಬಾರ್ಬರಿ ಗುರುಗಳಿಗೆ ಜೈ. ಚಿದಾನಂದ್ರೆ, ಆ ದಾಸಿ ದೇಹ ಇನ್ನು ಹಾಗೆ ತೂಗಾಡ್ತಾ ಇದೆಯಾ? ಹೌದು ಗುರುಗಳೇ,
ನೀವು ಹಾಗೆ ಬಿಡು ಅಂತ ಹೇಳಿದ್ರಿ, ನಾವು ಹಾಗೆ ಬಿಟ್ವಿ. ಬೇಡ, ಈಗಲೇ ಹೋಗಿ ಆ ದೇಹನ ಕೆಳಗಿಳಿಸಿ. ಸೌದೆ ಬೆಂಕಿಯಲ್ಲಿ ಆಕೆ ಅಂತ್ಯ ಸಂಸ್ಕಾರನ ಮುಗಿಸಿ ಆ ಅಸ್ಥಿಯ ಅರ್ಧ ಭಾಗವನ್ನ ಅದೇ ಮರದ ಬೇರಿಗೆ ಹಾಕಿ ಬನ್ನಿ. ಅಲ್ಲೇ ಒಂದು ವೇದಿಕೆ ಸಿದ್ಧಪಡಿಸಿ ಆ ವೇದಿಕೆ ಮೇಲೆ ಇನ್ನರ್ಧ ಅಸ್ಥಿಯನ್ನ ಇಡಿ. ಹೊರಡಿ, ಸಂಜೆ ಸಿಗೋಣ. ಸರಿ ಗುರುಗಳ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಹಾಗೆ ಆ ಭೀಮರಾವ್ ಮತ್ತವನ ಅಪ್ಪನಿಗೂ ಬರೋದಕ್ಕೆ ಹೇಳಿ. ಇವತ್ತು ಸಂಜೆ ಈ ಗುರುಗಳು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ಬರಲೇಬೇಕವರು. ಏ ರಾಮ್ಜಿ, ಏ ಭೀಮರಾವ್, ಸತ್ತಿದ್ದೀರೋ ಬದುಕಿದ್ದೀರೋ? ಹೋಗಿ ನಿಮ್ಮ ಅಪ್ಪನ ಕರಿ ಹೋಗು. ಭೀಮರಾವ್, ಸರಿಯಾಗಿ ಕಿವಿ ಕೊಟ್ಟು ಕೇಳು. ಇವತ್ತು ನಮ್ ಗುರುಗಳು ಸತ್ತು ನೇತಾಡ್ತಿರೋ ಆ ದೇವದಾಸಿ ಹಾಕಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾರೆ. ಮತ್ ಗುರುಗಳು ಹೇಳಿದ್ದಾರೆ ನಿನ್ನ ಮತ್ತೆ ನಿಮ್ಮಪ್ಪ ರಾಮ್ಜಿ ಸಕ್ಪಾಲ್ನ ಕರ್ಕೊಂಡು ಬರಲೇಬೇಕು ಅಂತ. ಇನ್ನೊಂದು ಮಾತು ಕೇಳಿಸ್ಕೋ, ಮತ್ ನೀನು ನಿನ್ನಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಪಡಿಬಹುದು. ನಿನ್ ಪ್ರಶ್ನೆಗಳಿಗೂ ಖಂಡಿತವಾಗ್ಲೂ ಸಹ ಉತ್ತರ ಕೊಡ್ತಾರೆ. ಅದೇ ಮರದ ಕೆಳಗೆ ಆ ದೇವದಾಸಿ ಪ್ರಾಣ ಬಿಡ್ಲಲ್ಲ ಅಲ್ಲಿ. ಅರ್ಥ ಆಯ್ತಾ? ನಾವು ಖಂಡಿತ ಬರ್ತೀವಿ. ನಮಗೂ ಕೂಡ ಗುರುಗಳಿಂದ ಉತ್ತರ ಬೇಕು. ಉತ್ತರ ಬೇಕಂತೆ? ಭೀಮಾ, ಅಭಿನಂದನೆಗಳು. ನಿನ್ನ ಉಪಾಯದಿಂದ ಕೊನೆ ಪಕ್ಷ ಜನರ ಮನಸ್ಸಲ್ಲಿ ಪ್ರಶ್ನೆಯಾದರೂ ಹುಟ್ಟಿದೆ. ಈಗ ಗುರುಗಳು ಏನಾದರೂ ಒಂದು ಹೇಳಲೇಬೇಕಿದೆ. ಆದ್ರೆ ಗುರುಗಳು ಏನ್ ಹೇಳ್ಬೋದು? ಅಮ್ಮ, ಅವ್ರು ಏನಾದ್ರೂ ಹೇಳಿ, ಆದ್ರೆ ಸುಮ್ನೆ ಇರೋದಿಕ್ಕಂತೂ ಆಗಲ್ಲ. ಇದು ಒಂಥರ ನಮಗ್ ಗೆಲುವೆ. ನಮ್ಮಿಂದ ಇನ್ನೊಬ್ರು ಉತ್ತರ ಕೊಡೋ ಅಂತ ಸಂದರ್ಭ ಬಂದಿದೆ ನೋಡು. ಹೇಳಿ ಬಾರ್ಬರಿ ಗುರುಗಳಿಗೆ ಜೈ. ಬಾರ್ಬರಿ ಗುರುಗಳಿಗೆ ಜೈ. ಬಾರ್ಬರಿ ಗುರುಗಳಿಗೆ ಜೈ. ಕೆಳಗೇರಿಯ ಒಬ್ಬ ಹುಡುಗ, ಅವನ್ ತಂದೆ ಮತ್ತೆ ಅವನ ಕುಟುಂಬ ಎಲ್ರೂ ಒಟ್ಟಾಗಿ ಫಲಕ ಹಾಕೋದೇನು, ಅದರಲ್ಲಿ ಏನೇನೋ ಬರ್ದಿರೋದೇನು, ಅದನ್ನ ನಂಬಿ ಪ್ರಶ್ನೆ ಮಾಡಕ್ ಬಂದಿದ್ದೀರ? ಅದು ಯಾರನ್ನ? ನಿಮ್ಮ ಗುರುಗಳನ್ನೇ, ನಿಮ್ಮ ಆಚಾರ ವಿಚಾರಗಳನ್ನೇ ಪ್ರಶ್ನೆ ಮಾಡ್ತೀರಾ? ಹೇಳಿ, ಏನ್ ತಿಳ್ಕೋಬೇಕಾಗಿದೆ ನೀವು? ಇದೇನಾ ಇಷ್ಟು ವರ್ಷಗಳ ನಂತರನೂ ಆ ದೇವದಾಸಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ? ತಾನೊಬ್ಳು ದೇವರ ಸೇವಕಿ ಅಂತ ಅವಳೇನು ಅಂತ ಅರ್ಥನೆ ಮಾಡಿಕೊಳ್ಳದೆ ಸತ್ತು ಸ್ವರ್ಗ ಸೇರಿದ್ಲು. ತಾನ್ ಏನು, ತಾನ್ ಯಾರು, ಏನಾಗಿದ್ದೆ ನೀವೇ ಹೇಳಿ. ಇದನ್ನೇ ನೀವು ತಿಳ್ಕೋಬೇಕು ಅಂತಿರೋ ತಾನೆ? ಗುರುಗಳೇ, ಸಾಯೋ ಸಮಯದಲ್ಲಿ ಮನುಷ್ಯ ಸುಳ್ಳು ಹೇಳಲ್ಲ ಅಂತಾರೆ. ಆ ದೇವದಾಸಿ ಸಾಯೋ ಸಮಯದಲ್ಲಿ ಬರೆದಿರೋದನ್ನು ನೋಡಿ ನಮಗೆಲ್ಲ ಆತಂಕ ಆಯಿತು. ನಮಗೆ ನಿಮ್ಮಿಂದ ಉತ್ತರ ಬೇಕಿಲ್ಲ, ನಿಮ್ಮಿಂದ ಮಾರ್ಗದರ್ಶನ ಬೇಕಷ್ಟೆ. ಗುರುಗಳೇ, ನಮಗೆ ತಿಳಿಸ್ಕೊಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆದ್ರೆ ನನಗೆ ಉತ್ತರ ಬೇಕು. ಈ ಜನ ನಿಮಗೆ
ಹೆದರ್ಕೋತಿರ್ಬೋದು, ಆದ್ರೆ ನನಗೆ ಹೆದರಿಕೆ ಇಲ್ಲ. ಇಡೀ ಜೀವನ ದೇವದಾಸಿ ಅಂತ ಗುರುತಿಸ್ಕೊಂಡವ್ರು ಅವ್ರು ಸಾಯುವಾಗ ಈ ಸತ್ಯನೇ ಒಪ್ಕೊಂಡ್ರು. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತ. ಮತ್ತವ್ರು ಯಾರು, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಯಾಕಂದ್ರೆ ಆಕೆ ದೇವತಾ ಸ್ವರೂಪಿ. ಬಹುಶಃ ಆಕೆ ದೇವದಾಸಿ ಅಲ್ಲ, ದೇವತೆನೇ ಆಗಿದ್ಲು. ಅಹಂನಿಂದಲೋ ಅಧರ್ಮದಿಂದಲೋ ಪಾಪ ಪುಣ್ಯಗಳ ಲೆಕ್ಕದಲ್ಲಿ ಶಾಪಗ್ರಸ್ತಿಯಾಗಿರಬಹುದು, ಮತ್ತೆ ಮನುಷ್ಯ ರೂಪದಲ್ಲಿ ದೇವದಾಸಿಯಾಗಿ ಜನ್ಮ ತಳೆದಿರಬಹುದು. ಈ ಕಾರಣದಿಂದಲೇ ಆಕೆ ದೇವದಾಸಿಯಾಗಿದ್ರು ದಾಸಿಯ ಮನೋಭಾವ ಆಕೆಲಿ ಬರಲಿಲ್ಲ. ಗುರುಗಳ ಕತೆ ಹೇಳಬೇಡಿ, ಈ ಜನ್ಮದ ಬಗ್ಗೆ ನಮಗೆ ಗೊತ್ತಿರಲ್ಲ. ನೀವ್ ನೋಡ, ದೇವ್ರು ನಿಂತರ ಶಾಲೆಲ್ ಓದ್ದೋನಲ್ಲ, ಒಂದು ಜನ್ಮದ ಲೆಕ್ಕನೂ ಸರಿಯಾಗಿ ಇಟ್ಕೊಳಕ್ ಆಗದೆ ಇರೋದಕ್ಕೆ. ಆದ್ರಿಂದನೇ ನಾನು ಈ ಜನರನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿರೋದು. ನಿನ್ನ ತರ್ಕರಹಿತ ಪ್ರಶ್ನೆಗಳಿಂದ ಇವ್ರ ನಂಬಿಕೆಗೆ ಪೆಟ್ಟು ಬೀಳಿಸ್ಕೊಳ್ಳೋದು ಬೇಡ ಅಂತ. ಈಗ ನೀವು ನನಗೊಂದು ಉತ್ತರ ಕೊಡಿ, ನಿಮ್ಮ ಇಡೀ ಜೀವನದಲ್ಲಿ ಯಾವುದಾದ್ರೂ ದೇವದಾಸಿ ಯಾವಾಗಾದ್ರೂ ನೋಡಿದಿರಾ? ಈ ರೀತಿ ಒಬ್ಬ ದೇವದಾಸಿ ಆತ್ಮಹತ್ಯೆ ಮಾಡಿಕೊಂಡಿರೋದನ್ನ? ಇಲ್ಲ ಗುರುಗಳೇ, ಯಾವತ್ತು ಕೇಳಿಲ್ಲ. ನೀವೆಲ್ಲ ಭಾಗ್ಯಶಾಲಿಗಳು, ಈ ದೇವದಾಸಿ ನಿಮ್ಮ ನೆಲಕ್ಕೆ ಬಂದಿದ್ದಾಳೆ. ಪುಸ್ತಕಗಳಲ್ಲಿ ಬರೆದಿದೆ, ದೇವದಾಸಿ ಯಾವ ನೆಲದಲ್ಲಿ ಸಾಯ್ತಾಳೋ ಆ ನೆಲದಲ್ಲಿ ಜನರು ತಮ್ಮ ಪ್ರಾಣ ಬಿಟ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ. ಗುರುಗಳೇ, ಇದ್ಯಾವುದು ಉತ್ತರ ಅಲ್ಲ. ನೀವು ಜನರನ್ನ ದಾರಿ ತಪ್ಪಿಸ್ತಿದ್ದೀರಾ. ಮೋಕ್ಷ ಜನರ ಜೀವನದ ಅಂತಿಮ ಗುರಿಯೇ ಮೋಕ್ಷ. ಮೋಕ್ಷದ ನಂತರ ಯಾವುದೇ ಆಸೆಗಳಿರೋದಿಲ್ಲ, ಯಾವುದೇ ಬಯಕೆಗಳಿರೋದಿಲ್ಲ, ಯಾವುದೇ ಪ್ರಶ್ನೆನೂ ಇರಲ್ಲ, ಉತ್ತರನೂ ಇರೋದಿಲ್ಲ. ಗುರುಗಳು ಹೇಳ್ತಿರೋದ್ರಲ್ಲಿ ನಂಗೆ ನಂಬಿಕೆ ಇದೆ. ನೀವೆಲ್ಲ ಏನ್ ಹೇಳ್ತೀರಾ? ಹೌದು ಹೌದು, ಗುರುಗಳು ಸರಿಯಾಗಿ ಹೇಳ್ತಿದ್ದಾರೆ. ನೀವೆಲ್ಲರೂ ಬನ್ನಿ, ಮುಂದೆ ಬನ್ನಿ. ನೀವೆಲ್ಲರೂ ಏನೇನ್ ತಂದಿದ್ದೀರೋ ಅದನ್ನ ಈ ದೇವತಾ ಸ್ವರೂಪಿಗೆ ಅರ್ಪಿಸಿ. ಯಥಾಶಕ್ತಿ ನೀವು ಅರ್ಪಿಸಿ, ಆಕೆ ಸಂತುಷ್ಟಗೊಂಡ್ರೆ ನಿಮ್ಮೆಲ್ರಿಗೂ ಮೋಕ್ಷ ಪ್ರಾಪ್ತಿ ಖಂಡಿತ. ನೋಡಿ ಗುರುಗಳೇ, ಪ್ರಶ್ನೆಗಳಿಂದ ತಪ್ಪಿಸ್ಕೋತಿದ್ದೀರಾ, ಸತ್ಯ ಮುಚ್ಚಿಡಕ್ಕೆ ಪೂಜೆ ನೆಪ ಹೇಳ್ತಿದ್ದೀರಾ. ಆದ್ರೆ ನನಗೆ ನಮ್ ಪ್ರಶ್ನೆಗಳಿಗೆ ಉತ್ತರ ಬೇಕು. ಈ ದೇವದಾಸಿ ಸತ್ತಿದ್ದಾದ್ರೂ ಯಾಕೆ? ಅವ್ರ ಸಾವಿಗೆ ಯಾರ್ ಕಾರಣ? ಏ ಹುಡ್ಗ, ಅಯ್ಯೋ, ಮೋಕ್ಷ ದಾರಿಲಿ ನಿನ್ ಪ್ರಶ್ನೆಗೆ ಅಸ್ತಿತ್ವನೇ ಇಲ್ಲ ಕಣೋ. ಏನೋ ನಮ್ಮಲ್ಲಿ ಕೆಲವೊಬ್ರು ದಾರಿ ತಪ್ಪಿದ್ರು, ಮರ್ತು ಹೋಗಿದ್ರು. ಕೆಳಗೆ ಅರಿಯೋರ್ ಬುದ್ಧಿ ಮಂಡಿ ಮಟ್ಟ ಅಂತ. ನಮ್ ಗುರುಗಳು ನಮ್ಮ ಕಣ್ ತೆರೆಸಿದ್ರು. ಈಕೆ ನಮ್ ದೇವತೆ, ಕೇಳಿಸ್ಕೊಳ್ಳಿ. ಈ ದೇವತೆಯಿಂದ ಈ ಕೆಳಗೇರಿಯವ್ರನ್ನ ದೂರ ಇಡಿ, ಓಡಿಸಿ ಇಲ್ಲಿಂದ. ನೋಡಿ ಗುರುಗಳೇ, ಭೀಮ ಹೇಳಿ, ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ. ಭೀಮರಾವ್, ಘನವಾದ ಪ್ರಶ್ನೆಗಳಿಗೆ ಇವರು ಆಚಾರಗಳನ್ನೇ ತಡೆಗೋಡೆ ಮಾಡ್ಕೋತಾರೆ.
ಎಂಥ ಕತೆ ಬೇಕಾದ್ರೂ ಕಟ್ತಾರೆ. ಪುಸ್ತಕದಲ್ಲಿ ಬರೆದಿದೆ ಅಂತ ಹೇಳಿ ಮುಗ್ಧ ಜನರನ್ನ ದಾರಿ ತಪ್ಪಿಸ್ತಾರೆ. ಗುರುಗಳೇ ಸರಿಯಾಗಿ ಹೇಳಿದ್ರಿ. ಹೌದು ಭೀಮಾ, ಇದು ನಿಂದೆ ಗೆಲುವು. ಹೀಗೆ ಸತ್ತ ಅನೇಕರ ಬಗ್ಗೆ ಸುಮ್ಮನಿದ್ದ ಗುರುಗಳು ಸಹ ಇವತ್ತು ಎಲ್ಲರ ಮುಂದೆ ಬಂದು ತಪ್ಪೋ ಸರಿನೋ ವಿವರಣೆ ಕೊಡ್ತಿದ್ದಾರೆ. ಇವತ್ತೇನೋ ಸುಳ್ಳು ಹೇಳಿರಬಹುದು, ನಾಳೆ ದಿನ ಸತ್ಯನೂ ಹೇಳ್ತಾರೆ. ನಡಿ ಭೀಮ. ಕಾಮಿ ಕ್ರೋಧಿ ಲೋಭಿಗಳೆದೆಗೆ ಸದ್ಭಕ್ತಿಯು ಬಹುದೇನು, ಜಾತಿ ಕುಲ ಕರ್ವ ತೊರೆದಿ ಹವೀದನೆ ಗೈವನು ಸದ್ಭಕ್ತಿಯನು. ಇನ್ನಿಂದ ಇವತ್ ನಾನು ಇಲ್ಲಿ ಬಂದು ಉತ್ತರ ಕೊಡೋ ತರ ಆಯ್ತು. ಭೀಮರಾವ್, ರಾಮ್ಜಿ, ಇವತ್ತಿಂದ ನಿಮ್ಮಿಬ್ಬರ ಹಣೆ ಬರಹ ನಾನ್ ಬರೀತೀನಿ. ನೀವೆಲ್ಲ ಭಾಗ್ಯಶಾಲಿಗಳು, ಈ ದೇವದಾಸಿ ನಿಮ್ಮ ನೆಲಕ್ಕೆ ಬಂದಿದ್ದಾಳೆ. ಪುಸ್ತಕಗಳಲ್ಲಿ ಬರೆದಿದೆ, ದೇವದಾಸಿ ಯಾವ ನೆಲದಲ್ಲಿ ಸಾಯ್ತಾಳೋ ಆ ನೆಲದಲ್ಲಿ ಜನರು ತಮ್ಮ ಪ್ರಾಣ ಬಿಟ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ. ಘನವಾದ ಪ್ರಶ್ನೆಗಳಿಗೆ ಇವರು ಆಚಾರಗಳನ್ನೇ ತಡೆಗೋಡೆ ಮಾಡ್ಕೋತಾರೆ. ಪುಸ್ತಕದಲ್ಲಿ ಬರೆದಿದೆ ಅಂತ ಹೇಳಿ ಮುಗ್ಧ ಜನರನ್ನ ದಾರಿ ತಪ್ಪಿಸ್ತಾರೆ. ಭೀಮಾಬಾಯಿ, ಹಾ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಒಂದ್ ನಿಮಿಷ ತಗೊಳ್ಳಿ, ಹುಷಾರು. ಅಮ್ಮ, ನನ್ನ ಶಾಲೆಗೆ ಹೋಗಿ. ಇರು. ನೋಡು ಭೀಮಾ, ಹೊರಗಿನ್ನೂ ಪರಿಸ್ಥಿತಿ ಸರಿ ಹೋಗಿಲ್ಲ. ಹಾ, ನೀನ್ ಇನ್ನೊಂದ್ 4-5 ದಿನ ಬಿಟ್ಟು ಶಾಲೆಗೆ ಹೋಗುವಂತೆ. ಹಾ, ನಡಿ. ಅಮ್ಮ, ನಿಂಗಿನ್ನೂ ಅರ್ಥ ಆಗಿಲ್ವಾ? ಈ ಪರಿಸ್ಥಿತಿ ಯಾವತ್ತೂ ಬದಲಾಗಲ್ಲ. ಚಿದಾನಂದ್ರು, ಗುರುಗಳು, ಮಂಗೇಶಣ್ಣನಂತವರು ಭೀಮರಾವ್ ಅಂತವ್ರನ್ನ ಓದಕ್ ಬಿಡಲ್ಲ. ಏನೇ ಬರ್ಲಿ, ನಾನು ಓದ್ಲೇಬೇಕು, ನಾನ್ ಕಲೀಲೇಬೇಕು. ಅಮ್ಮ,
ಅಮ್ಮ ನೀವ್ ಯೋಚನೆ ಮಾಡ್ಬೇಡಿ, ನಾನ್ ಭೀಮನ್ ಜೊತೆ ಹೋಗ್ತಿದ್ದೀನಿ. ಏನಾದ್ರೂ ನಾಟಕ ಶುರು ಮಾಡಿದ್ರೆ ಆಮೇಲೆ ನೋಡ್ಕೊಳ್ಳೋಣ. ಇರಿ, ನಾನು ಡಬ್ಬಿ ಕೊಡ್ತೀನಿ. ಹುಷಾರಾಗಿ ಹೋಗ್ ಬನ್ನಿ. ಅಮ್ಮ ನೀನೇನು ಯೋಚಿಸ್ಬೇಡ, ನಾವು ಹುಷಾರಾಗಿ ಹೋಗಿ ಬರ್ತೀವಿ. ನಡಿ ಆನಂದಣ್ಣ, ನಡಿ. ಏ ಭೀಮರಾವ್, ಮನೆಗೆ ವಾಪಸ್ ಹೋಗು, ಶಾಲೆಗೆ ಹೋಗೋ ಅವಶ್ಯಕತೆ ಇಲ್ಲ. ಇವತ್ತು ಯಾವ ತರಗತಿನೂ ನಡೆಯಲ್ಲ. ಯಾಕೆ ಗುರುಗಳೇ, ಯಾಕೆ ತರಗತಿಗಳಿಲ್ಲ? ಯಾಕೆಂದ್ರೆ ಬಾರ್ಬರಿ ಗುರುಗಳು ಶಾಲೆ ಆವರಣದಲ್ಲಿ ಒಂದೂವರೆ ತಿಂಗಳು ಪೂರ್ತಿ ಪ್ರವಚನ ಇಟ್ಕೊಂಡಿದ್ದಾರೆ. ಅವ್ರು ಬೇಕು ಅಂತಾನೆ ಮಾಡ್ತಿರೋದಿದೆಲ್ಲ, ಭೀಮ ಓದ್ಬಾರ್ದು ಅಂತ. ಭೀಮನ ಓದಿಗೆ ಕಲ್ಲು ಹಾಕ್ತಿದ್ದಾರೆ. ಹಾಗಾದ್ರೆ ಬನ್ನಿ ಗುರುಗಳೇ, ಅವ್ರ ಹತ್ರನೆ ಮಾತಾಡೋಣ. ಆದ್ರೆ ಭೀಮಾ, ಸಾವಿರಾರು ಜನ ಬರ್ತಾ ಇದಾರೆ, ಎಲ್ರು ಪ್ರವಚನ ಕೇಳಕ್ ಬರ್ತಿರೋರು. ಅಷ್ಟೊಂದು ಜನರ ಮಧ್ಯೆ ನಿಂತು ಮಾತಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ನಡಿ, ವಾಪಸ್ ಮನೆಗೆ ಹೋಗು. ಆದ್ರೆ ಗುರುಗಳೇ, ನಾವು ಓದೋದಾದ್ರು ಹೇಗೆ? ಯಾವ್ದಾದ್ರು ಒಂದ್ ದಾರಿ ಸಿಗುತ್ತೆ ಭೀಮಾ. ನಡಿ. ಅಮ್ಮ ಹೇಳು. ಇನ್ನು ನಾನು ಹೊರಡ್ತೀನಮ್ಮ. ಎಲ್ಲಿಗೆ? ಊರವರೊಬ್ರು ದಾರಿಯಲ್ಲಿ ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು ತುಳಸಿ ಮತ್ತೆ ಮಕ್ಕಳು ವಾಪಸ್ ಬಂದಿದ್ದಾರಂತೆ. ನಮ್ಮಮ್ಮ ಎಲ್ಲಿ, ಅಪ್ಪ ಎಲ್ಲಿ ಅಂತ ಕೇಳ್ತಾ ಇದ್ದಾರಂತೆ. ಅವರಪ್ಪ ಇನ್ ವಾಪಸ್ ಬರಲ್ಲ ಅಂತ ಅವ್ರಿಗಿನ್ನೂ ಗೊತ್ತೇ ಇಲ್ಲ. ಅಮ್ಮ, ನಾನೇ ಹೋಗಿ ಅವ್ರಿಗೆ ವಿಷಯ ತಿಳಿಸ್ಬೇಕು, ಸಮಾಧಾನ ಮಾಡ್ಬೇಕು. ಈ ಸಲ ನನ್ನನ್ನು ತಡಿಬೇಡ ಅಮ್ಮ, ಮಕ್ಕಳಿಗೆ ನನ್ನ ಅವಶ್ಯಕತೆ ಇದೆ. ಹೋಗ್ಬ, ಈ ಸಲ ಬೇಡ ಅಂತ ಹೇಳಲ್ಲ. ಗಂಗಾಬಾಯಿ ಸರಿಯಾಗಿ ಹೇಳ್ದೆ, ಮಕ್ಕಳಿಗೀಗ ನಿನ್ನ ಅವಶ್ಯಕತೆ ತುಂಬಾ ಇದೆ. ಅಳಿಯಂದ್ರು ಹೋದ್ಮೇಲೆ ನಿನ್ ಜವಾಬ್ದಾರಿ ಎಲ್ಲ ಹೆಚ್ಚಾಗಿದೆ. ಆದ್ರೆ ನಂಗೆ ಪೂರ್ತಿ ವಿಶ್ವಾಸ ಇದೆ, ಈ ಜವಾಬ್ದಾರಿನ ನೀನ್ ಚೆನ್ನಾಗಿ ನಿಭಾಯಿಸ್ತೀಯ ಅಂತ. ಗಂಗಾ ಮಗಳೇ, ನಿನ್ನ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋ, ಮನ್ಸಲ್ಲಿ ಯಾವ ಯೋಚನೆನೂ ಇಟ್ಕೋಬೇಡ. ಅವ್ರಿಗೆ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡು. ಮತ್ತೆ ಮಗನ ಸ್ಥಾನದಲ್ಲಿ ನೀನ್ ನಿಂತ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋ. ಗಂಗಾ, ಇಷ್ಟರಲ್ಲೇ ಮನೆ ಕಡೆ ಅಪ್ಪನ್ನು ಕಳ್ಸ್ಕೊಡ್ತೀನಿ, ತುಳಸಿನ ಕಳ್ಸ್ಕೊಡು. ಬೇಡಮ್ಮ, ಸ್ವಲ್ಪ ದಿನ ತುಳಸಿ ನಮ್ ಜೊತೆನೆ ಇರ್ಲಿ. ಹೇಗಿದ್ರು ಇಲ್ಲಿನ ಪರಿಸ್ಥಿತಿನೂ ಸರಿ ಇಲ್ಲ, ಎಲ್ಲ ಸರಿ ಹೋದ್ಮೇಲೆ ನಾನೇ ಅವಳನ್ ಕರ್ಕೊಂಡ್ ಬರ್ತೀನಿ. ಆದ್ರೆ ಗಂಗಾ ಸರಿಯಾಗಿ ಹೇಳ್ತಿದ್ದಾಳೆ, ಸ್ವಲ್ಪ ದಿನ ಅಲ್ಲೇ ಇರ್ಲಿ, ಆಮೇಲೆ ಬೇಕಾದ್ರೆ ಕರ್ಕೊಂಡ್ ಬಂದ್ರಾಯ್ತು.
ಸರಿನಮ್ಮ ಹೋಗು, ಹೊರಡಕ್ಕೆ ಸಿದ್ಧತೆ ಮಾಡ್ಕೋ. ಬಾಲ, ಅಕ್ಕನ್ನ ನಾನ್ ಬಿಟ್ಟು ಬರ್ತೀನಿ. ನಿನ್ನ ಬಿಳಿಸ್ರು, ಇದೇನ್ ಮಾಡ್ತಿದ್ದೀರಿ? ಹೇಳು ಯಾಕಪ್ಪ ಇದನ್ನೆಲ್ಲ ಹೊಡಿತಿದ್ದೀರಾ? ಯಾಕೆ ಹೊಡಿತಿದ್ದೀರಾ? ಅಯ್ಯೋ, ಯಾಕೆ ಹೊಡಿತಿದ್ದೀರಾ? ನಿಲ್ಸಿ. ಪ್ರತಿ ಅಂತ್ಯದಲ್ಲೂ ಪ್ರಾರಂಭದ ಮುನ್ಸೂಚನೆ ಇರುತ್ತೆ. ನಂಗೆ ಯಾಕೆ ಈ ರೀತಿ ಹೊಡಿತಿದ್ದೀರಿ? ನಾನೇನ್ ಮಾಡಿದೆ ನಿಮ್ಗೆ? ಏನು ಮಾಡಿಲ್ಲ, ಆದ್ರೆ ಈಗ ಒಂದು ಕೆಲಸ ಮಾಡಬೇಕು. ಹೇಳಿ ಗುರುಗಳೇ. ನನಗೆ ಸರ್ವರ ಹಿತವೇ ಮುಖ್ಯ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಆದರೆ ಇದರಲ್ಲಿ ನಿನ್ನ ಹಿತ ಏನೂ ಇರಲ್ಲ. ಒಬ್ಬ ಕೆಳಗೇರಿಯವನಿಗೆ ಕೆಲಸ ಕೊಟ್ಟಿದೀಯ ನೀನು. ಆ ರಾಮ್ಜೀನ ಈಗಿಂದೀಗ್ಲೇ ಕೆಲಸದಿಂದ ಕಿತ್ತಾಕ್ಬೇಕು. ಗುರುಗಳೇ, ರಾಮ್ಜಿ ನನ್ನ ಸ್ನೇಹಿತ. ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಜಾತಿ ಗೀತಿ ಎಲ್ಲ ಇರೋಲ್ಲ. ಹುಚ್ಚೋ ಬಾಯಿ. ಶಾಂತಿ ಶಾಂತಿ. ಇವನಿಂದ ಸ್ನೇಹದ ಕಥೆನ ಕೇಳೋಣ. ಹೇಳೋದಕ್ ಬಿಡಿ ಅವನ್ನ. ಮತ್ತೆ ನೀವೆಲ್ಲ ಹೊರಗಡೆ ಇರಿ. ಆಯ್ತು ಗುರುಗಳೇ. ಸರಿ ಗುರುಗಳೇ. ನಾನು ಎಲ್ಲ ತಿಳಿದಿರೋನು, ಎಲ್ಲ ಗೊತ್ತು ನನಗೆ. ಈ ವಿಷಯನೂ ಗೊತ್ತು ನನಗೆ. ಮತ್ತೆ ನೀನು ಕೂಡ ರಾಮ್ಜಿ ಜಾತಿಯವನೇ ಅಂತ. ನಿನ್ನ ನಿಜವಾದ ಅಸ್ತಿತ್ವನ ಮುಚ್ಚಿಟ್ಟು ಮೇಲ್ನೋನು ಅಂತ ಹೇಳ್ಕೊಂಡು ಈ ವ್ಯವಹಾರ ಮಾಡ್ತಿದ್ಯಾ? ದುಡ್ಡು ಮಾಡ್ತಾ ಇದೀಯಾ? ಅಕ್ಕಪಕ್ಕದಲ್ಲಿರೋ ಜನರಿಗೆ ಈ ವಿಷಯ ಯಾವುದೂ ಗೊತ್ತಿಲ್ಲ. ನಾನು ಯಾರಿಗೂ ಹೇಳಲ್ಲ, ನನ್ನ ಮಾತನ್ನ ಕೇಳಿದ್ರೆ ಮಾತ್ರ. ಕೇಳಲಿಲ್ಲ ಅಂದ್ರೆ ಯೋಚನೆ ಮಾಡು. ಈ ಜನರಿಗೆ ನಿನ್ನ ನಿಜವಾದ ಬಣ್ಣ ಬಯಲಾದ್ರೆ ಏನಾಗಬಹುದು ಅಂತ? ಈ ವ್ಯವಹಾರ ಏನಾಗಬಹುದು? ನಿನ್ನ ಗತಿ ಏನಾಗಬಹುದು? ನಿನ್ನ ಕುಟುಂಬದ ಗತಿ ಏನಾಗಬಹುದು? ಯಜಮಾನ್ರೇ, ಇನ್ಮೇಲೆ ಪ್ರತಿದಿನ ನಾನು ಕೆಲ್ಸಕ್ಕೆ ಬರ್ತೀನಿ. ಯಜಮಾನ್ರೇ, ಇದೆಲ್ಲ ಹೇಗಾಯ್ತಿದ್ದಲ್ಲ ಹೇಳಿ ಯಜಮಾನ್ರೆ, ಏನಾಯ್ತು ಅಂತ ಹೇಳಿ. ರಾಮ್ಜಿ ಇನ್ಮೇಲೆ ಕೆಲ್ಸಕ್ಕೆ ಬರೋದು ಬೇಡ ನೀನು. ಏನಾಯ್ತು ಯಜಮಾನ್ರೆ, ಏನಾಯ್ತು ಹೇಳಿ. ರಾಮ್ಜಿ ಇನ್ಮೇಲೆ ನಂಗೂ ನಿಂಗೂ ಯಾವ ಸಂಬಂಧನೂ ಬೇಡ. ದಯವಿಟ್ಟು ಇಲ್ಲಿಂದ ಹೊರಟು ಬಿಡು, ಬೇರೆಲ್ಲಾದ್ರೂ ಕೆಲಸ ನೋಡ್ಕೋ. ಇದೇನ್ ಧರ್ಮಚತ್ರ ಅನ್ಕೊಂಡ್ಯಾ? ಮನ್ಸಿಗೆ ಬಂದಾಗ ಬರ್ತೀಯಾ, ಇಲ್ಲ ಅಂದ್ರೆ ಇಲ್ಲ.
ಯಜಮಾನ್ರೆ, ಇದು ಇಲ್ಲಿವರೆಗಿನ ಲೆಕ್ಕ. ಇಷ್ಟು ದಿನ ಕೆಲಸ ಕೊಟ್ಟಿದ್ದಕ್ಕೆ ಧನ್ಯವಾದ. ಒಂದು ವಿಷಯ ಯಜಮಾನ್ರೆ, ಕೆಳಗೆ ಬಿದ್ದಿರೋ ವಸ್ತುಗಳನ್ನು ನೋಡಿದ್ರೆ ಇದ್ರ ಹಿಂದೆ ಏನೋ ನಡೆದಿದೆ ಅಂತ ತಿಳ್ಕೊಳ್ಬಲ್ಲೆ. ನನಗೆ ನಿಮ್ಮ ಮೇಲೆ ಯಾವುದೇ ಕೋಪನೂ ಇಲ್ಲ, ಕೋಪ ಬರೋದೂ ಇಲ್ಲ. ನನ್ನ ಮೇಲೂ ಕೋಪಿಸ್ಕೋಬೇಡಿ. ಅಕಸ್ಮಾತ್ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಮಾಡೋದಕ್ಕಿಂತ ಕೆಲಸ ಹುಡುಕಕ್ಕೆ ಜಾಸ್ತಿ ದಿನ ಬೇಕಾಗುತ್ತೆ. ಮುಂದೆ ಏನ್ ಮಾಡಬೇಕು ಅಂತ ಒಂಚೂರು ಅರ್ಥ ಆಗ್ತಿಲ್ಲ. ಏನ್ ಮಾಡ್ಲಿ ಮುಂದೆ? ಯಾವುದಕ್ಕೆ ಹೋರಾಡೋದು? ಎಷ್ಟು ದಿನ ಹೋರಾಡೋದು? ನಾನು ಒಬ್ಬ ಮನುಷ್ಯನೇ ತಾನೆ. ಮನೆಗೆ ಹೋದ್ರೆ ಊರವರು ಬದುಕೋದಕ್ಕೆ ಬಿಡಲ್ಲ. ಇನ್ ಕೆಲ್ಸಕ್ಕೆ ಹೋದ್ರೆ ಇಲ್ಲಿಗೂ ಬಂದು ತೊಂದರೆ ಕೊಡ್ತಾರೆ. ಹೆಂಡತಿ ಮಕ್ಕಳಿಗೆ ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇದೆ. ಅದಕ್ಕೆ ನಾನು ಈ ಊರನ್ನ ಬಿಟ್ಟು ಹೋಗೋದು ಒಳ್ಳೇದನ್ಸುತ್ತೆ. ಈ ಸತಾರನೆ ಬಿಟ್ಟು ಹೋಗ್ಬೇಕು. ಯಾವ್ದಾದ್ರೂ ಹೊಸ ಜಾಗಕ್ಕೆ ಹೊರಟೋಗ್ತೀನಿ. ಅಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಜಾತಿ ಮಾತ್ರ ಹೇಳಲ್ಲ. ಈ ಮಾತನ್ನ ನೀನಾ ಹೇಳ್ತಿರೋದು? ಮತ್ತೇನ್ ಮಾಡ್ಲಿ? ಈ ಜಾತಿ ಹೆಸರಿಂದ ನನ್ನ ಮಕ್ಕಳನ್ನ, ಅವರ ಬಾಲ್ಯನ ಹಾಳು ಮಾಡೋದಕ್ಕೆ ನನಗಿಷ್ಟ ಆಗ್ತಿಲ್ಲ. ಈ ಹೋರಾಟ ಇನ್ನು ಅದೆಷ್ಟು ಜನರ ಜೀವನ ತೆಗೆಯುತ್ತೋ, ಇದರಲ್ಲಿ ನನ್ನ ಮಗ ಭೀಮ, ಅವನು ಒಬ್ಬಂಟಿ ಆಗೋದು ಬೇಡ. ಬಾಲ ಆನಂದ ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ನನಗೆ. ಫಕೀರ ನಾನು. ಇಡೀ ದಿನ ಈ ಊರ್ ಅಲಿಯೋದೇ ನನ್ನ ಕಾಯಕ. ಬೀದಿ ಅಲಿತಾ ಅಲಿತಾ ನಿನ್ನ ಮಕ್ಕಳನ್ನೂ ನೋಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನ ಮಕ್ಕಳು ಹೋರಾಡ್ತಿದ್ದಾರೆ, ಬಾಲ್ಯಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ. ಅವರ ಈ ಹೋರಾಟ ಎಲ್ಲಿವರೆಗೂ ಗಟ್ಟಿಯಾಗಿರುತ್ತೆ ಅಂದ್ರೆ ನೀನ್ ಧೈರ್ಯದಿಂದ ಇರೋವರೆಗೂ. ನೀನು ಕಬೀರ್ ನನ್ನ ಇಷ್ಟಪಡ್ತೀಯಾ ಅಂತಾನೂ ನನಗೆ ಗೊತ್ತು. ಈ ಕ್ಷಣಕ್ಕೆ ಕಬೀರನ ದೋಹೆಗಳು, ಸಂತ ತುಕಾರಾಮರ ಭಜನೆಗಳಿಂದ ನೀನು ಸ್ಫೂರ್ತಿ ಹಾಗೂ ಶಕ್ತಿಯನ್ನು ಪಡೆಯಬೇಕು. ಹೋದ್ರೋಯ್ತು ಬಿಡಿ, ಇನ್ನೊಂದ್ ಕೆಲ್ಸ ಹುಡುಕೊಂಡ್ರಾಯ್ತು.
ಹತ್ರನೋ ದೂರನೋ ಎಲ್ಲೋ ಒಂದ್ ಕಡೆ ಸಿಕ್ಕೆ ಸಿಗುತ್ತೆ. ಸಂಬಳದ್ದೇನು, ಜಾಸ್ತಿನೋ ಕಮ್ಮಿನೋ ಹೇಗೋ ನಡೆಸಿದ್ರಾಯ್ತು, ನಾವೆಲ್ಲ ಕಮ್ಮಿ ಖರ್ಚು ಮಾಡಿದ್ರಾಯ್ತು. ನೀವೇನು ಯೋಚನೆ ಮಾಡ್ಬಿಡಿ, ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ಹೌದಪ್ಪ, ಅದೆಷ್ಟೇ ಕಷ್ಟ ಬಂದ್ರು ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ಸಾಕು, ಬೇರೆಯವ್ರಿಗೆ ಸಮಾಧಾನ ಮಾಡಿದ್ದು. ನೀನು ಕಷ್ಟದಲ್ಲಿದ್ಯ, ಯಾವಾಗ ಅವರೆಲ್ಲ ಪ್ರವಚನ ಶುರು ಮಾಡ್ಕೊಂಡ್ರೋ ನೀನು ಶಾಲೆಗೆ ಹೋಗಕ್ಕಾಗ್ತಿಲ್ಲ. ಭೀಮಾ, ನೀನೇ ಅರ್ಥ ಮಾಡ್ಕೋ, ಸ್ವಲ್ಪ ದಿನ ಮನೇಲೆ ಓದ್ಕೋಬೇಕಾಗುತ್ತೆ ನೀನು. ಅರ್ಥ ಆಯ್ತಾ? ಹೌದು ಭೀಮಾ, ಸ್ವಲ್ಪ ದಿನ ಮನೇಲೆ ಓದ್ಕೋ ನೀನು. ಬಾರಿಸ್ರಪ್ಪ ಬಾರಿಸಿ, ಇನ್ನು ಜೋರಾಗಿ ಬಾರಿಸಿ. ಹಾ ಹಾ, ಇನ್ನೂ ಜೋರಾಗಿ. ಪ್ರಾರಂಭ ಆಗಿದೆ ಆ ಭೀಮನ ವಿದ್ಯೆನ ತಡೆಯೋ ಕೆಲಸ, ಅವನ ಕುಟುಂಬನ ದುರ್ಬಲಗೊಳಿಸೋ ಕೆಲಸ. ಕಷ್ಟ ಮತ್ತು ಸಂಘರ್ಷ ಎರಡನ್ನು ಒಟ್ಟಿಗೆ ಮಾಡಬೇಕೀಗ ಆ ಕುಟುಂಬ. ಮತ್ತೆ ನಾವು ಇದನ್ನು ನೋಡ್ತೀವಿ, ಹೋರಾಟ ಮಾಡ್ತಾ ಮಾಡ್ತಾ ಸೋಲ್ ಹೇಗಪ್ಪಿಕೊಳ್ಳುತ್ತೆ ಅಂತ. ಓದ್ಬೇಕಂತೆ, ಓದಿ ಪ್ರವಚನ ಕೊಡ್ಬೇಕಂತೆ. ನಾನು ನೋಡೇ ಬಿಡ್ತೀನಿ ಅದು ಹೇಗೆ ಓದ್ತಾನೆ ಅಂತ. ಶಾಂತಿ ಶಾಂತಿ ಶಾಂತಿ. ಇನ್ಮುಂದೆ ಪ್ರತಿದಿನ ಬೆಳಗ್ಗೆ ಶಾಲೆನಲ್ಲಿ ಪ್ರವಚನ, ಮತ್ತೆ ರಾತ್ರಿ ಹೊತ್ತು ಊರಿನ ಪ್ರತಿ ಗಲ್ಲಿಗಳಲ್ಲೂ ಹಾಡು ಕುಣಿತ ಇದ್ದೇ ಇರುತ್ತೆ. ಈ ರೀತಿ ಗುರುಗಳು ಆದೇಶ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ದುಷ್ಟಶಕ್ತಿಗಳೆಲ್ಲ ನಮ್ಮಿಂದ ದೂರ ಆಗ್ಲಿ ಅಂತ. ಹೇಳಿ ಬಾರ್ಬರಿ ಗುರುಗಳಿಗೆ ಜೋರಾಗಿ, ಇನ್ನು ಜೋರಾಗಿ. ಅವರಿದೆಲ್ಲ ಬೇಕು ಅಂತಾನೆ ಮಾಡ್ತಿದ್ದಾರೆ, ಯಾಕೆಂದ್ರೆ ನಮ್ ಭೀಮಾ ಓದಬಾರದು ಅಂತ. ನಡಿ ಭೀಮಾ, ಜೋರಾಗಿ, ಇನ್ನು ಜೋರಾಗಿ. ಗುರುಗಳೇ, ಇಡೀ ಊರೇ ಈ ಭೀಮರಾವ್ ಮತ್ತವನ್ ಕುಟುಂಬ ಕಂಡ್ರೆ ಭಯ ಪಡುತ್ತೆ. ನಿಮ್ ಜೊತೆ ಸಾಕಷ್ಟು ಹಳ್ಳಿಗಳಿಗೆ ಬಂದಿದ್ದೀನಿ, ಸಾಕಷ್ಟು ಜನರನ್ನೂ ನೋಡಿದ್ದೀನಿ, ಆದ್ರೆ ಇಲ್ಲಿಯಷ್ಟು ಪುಕ್ಕಲು ಜನರನ್ನ ನಾನು ಎಲ್ಲೂ ನೋಡಿಲ್ಲ. ಇಲ್ಲ, ಈ ಜನ ಈ ಊರು ಹೆದರ್ಕೊಳ್ಳೋ ಊರಲ್ಲ. ಈ ಭೀಮರಾವ್ ಮತ್ತೆ ರಾಮ್ಜಿ ಕೆಳಗೇರಿಯಿಂದ ಬಂದಿರೋರಾದ್ರೂ ಇವ್ರು ಯಾರಿಗೂ ಹೆದರೋದಿಲ್ಲ. ಹೆದರಿಕೆ ಇಲ್ಲದೆ ಹೋದ್ರೆ ಮನುಷ್ಯ ಕೆಟ್ಟು ಹೋಗ್ತಾನೆ. ಆದ್ರೆ ಗುರುಗಳೇ, ಇದೇ ಪರಿಸ್ಥಿತಿ ಮುಂದುವರೆದ್ರೆ ಈ ರಾಮ್ಜಿ ಭೀಮರಾವ್
ನಮ್ಗೆ ತೊಡಕಾಗ್ಬೋದು. ಇಲ್ಲ ಅನ್ಸುತ್ತೆ, ಈ ಜನ ಅಷ್ಟೆಲ್ಲ ಬಲಗೊಳ್ಳೋದಕ್ಕಾಗೋದಿಲ್ಲ. ಆಚಾರಗಳ ವಿರುದ್ಧ ಗೆಲ್ಲೋದಕ್ಕಂತೂ ಆಗಲ್ಲ. ನಮ್ಮಂತವ್ರು ಇರೋ ತನಕ ನಮ್ಮನ್ನ ಯಾರು ಏನು ಮಾಡೋದಕ್ ಸಾಧ್ಯ ಇಲ್ಲ. ಆದರೂ ಅವರನ್ನ ತಡೆಯೋ ನಿಟ್ಟಿನಲ್ಲಾದರೂ ನಾವು ಯೋಚನೆ ಮಾಡಲೇಬೇಕು. ಹಾಗಾದ್ರೆ ನೀವು ಕೆಲವು ದಿನ ನನಗೆ ದೇವದಾಸಿ ಪಟ್ಟದಿಂದ ಮುಕ್ತಿ ಕೊಡ್ಸಿ. ಇದಕ್ಕೂ ಮುಂಚೆ ಗಟ್ಟಿ ಅನ್ನಿಸ್ಕೊಂಡಿರೋ ಅದೆಷ್ಟೋ ಜನ ನನ್ ಮುಂದೆ ಮಂಡಿ ಊರಿದ್ದಾರೆ ಗೊತ್ತಾ. ಎಂತೆಂತವ್ರನ್ನೆಲ್ಲ ಗಿರ್ಗಿಟ್ಲೆ ತರ ಆಡ್ಸಿದೀನಿ. ಇನ್ನಿ ರಾಮ್ಜಿ ಯಾವ ಮಹಾ? ನಿನಗೂ ತಲೆ ಓಡುತ್ತೆ, ಆವಾಗ ಆವಾಗ ಸರಿಯಾಗಿದ್ದನೇ ಹೇಳ್ತೀಯ. ಇದ್ರಲ್ಲಿ ಏನಾದ್ರೂ ನೀನ್ ಗೆದ್ರೆ ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಸುಲಭವಾಗತ್ತೆ.